So hello, hi ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಯೇಟಿವ್ ಖುಷಿ. ಅಂಡ್ ನಾನ್ ಖುಷಿ. ಅಂಡ್ ಎಲ್ಲದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಯಾಕಂದ್ರೆ ನವರಾತ್ರಿ ಇನ್ನು ನಡೀತಿದೆ. ಅಂಡ್ ಎಲ್ಲದಕ್ಕಿಂತ ಮೊದಲನೇದಾಗಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯಾಕೆ ಅಂತ ಹೇಳಿದ್ರೆ, ಇವಾಗ ಮಾರ್ನಿಂಗ್ ಈಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂಡ್ ಇವತ್ತು ಸ್ವಲ್ಪ ಚೇಂಜ್ ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ನಾನು ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಆದ್ರೆ ಇವತ್ತು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಅಂಡ್ ಅದ್ರ ಜೊತೆಗೆ ಸಕುಡಾನು ಇದೆ. ಅದೇನು ಅಂತ ಹೇಳಿದ್ರೆ ಸ್ಯಾರಿ ಶಾಪಿಂಗ್. ಸೊ ಇವತ್ತು ನಾನು ಸ್ಯಾರಿನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಿದ್ದೀನಿ, ನವರಾತ್ರಿಗಲ್ಲ ದೀಪಾವಳಿಗಲ್ಲ, ಬೇರೆ ಒಂದು ಫಂಕ್ಷನ್ಗೋಸ್ಕರ. ಅಂಡ್ ನಾನು ಎಲ್ಲಿ ಸ್ಯಾರಿ ಶಾಪ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ, ಜೊತೆಗೆ ಯಾವ ತರ ಸ್ಯಾರಿ ತಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ, ಮತ್ತೆ ಎಲ್ಲಿ ಸ್ಯಾರಿನ ಶಾಪ್ ಮಾಡ್ತಿದ್ದೀನಿ ಅಂತ ನಿಮ್ನೇ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹೇಳೋದಿಲ್ಲ, ಬನ್ನಿ ನನ್ನ ಜೊತೆ, ನಾನು ಎಲ್ಲಿ ಸ್ಯಾರಿ ಶಾಪ್ ಮಾಡ್ತೀನಿ ಅಂತ ನಿಮ್ಗೂ ತೋರಿಸ್ತೀನಿ. ಅಂಡ್ ಬ್ರೇಕ್ಫಾಸ್ಟ್ ಈಗ ಇವಾಗನೇ ಆಯ್ತು, ರೈಸ್ ಬಾತ್ ಅದ್ರ ಜೊತೆ ಒಂದು ಸ್ಲೈಸ್ ಪಿಜ್ಜಾ. ಸೊ ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ನಂದು ಕೂಡ ಆಯ್ತು, ಟಿಫಿನ್ ಅರುಣ್ ಕೂಡ ಆಯ್ತು, ನನ್ ಮಗಳು ಕೂಡ ರೆಡಿ ಆಗ್ತಿದ್ದಾಳೆ. ಅಂಡ್ ಅವಳು ರೆಡಿ ಆಗ್ಬಿಟ್ರೆ ನಾವು ರೆಡಿ ಹೋಗೋದ್ಕೆ. ಸೊ ಇನ್ನೇನ್ ಅವಳನ್ನ ಒಂಚೂರು ರೆಡಿ ಮಾಡೋದಿದೆ, ರೆಡಿ ಮಾಡ್ಬಿಟ್ಟು ಇನ್ನೇನ್ ನಾನು ಹೊರಡ್ತೀನಿ. ಎರಡ್ ಕೆಲ್ಸ ಇದೆ, ಒಂದು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು, ಈವ್ನಿಂಗ್ ಹೋಗ್ತಿದ್ದೆ, ಆದ್ರೆ ಇವಾಗ ಮಾರ್ನಿಂಗ್ ಹೋಗ್ಬಿಡ್ತೀನಿ, ಯಾಕಂದ್ರೆ ಹೆಂಗಿದ್ರು ಆಚೆ ಹೋಗ್ತಿದೀವಿ. ಅಂಡ್ ನೆಕ್ಸ್ಟ್ ಸ್ಯಾರಿ ಶಾಪಿಂಗ್. ಸೊ ಸ್ಯಾರಿ ನಾನು ಯಾವ್ ತಗೊಳ್ತಿದ್ದೀನಿ, ಎಲ್ ತಗೊಳ್ತಿದ್ದೀನಿ, ಯಾಕೆ ತಗೊಳ್ತಿದ್ದೀನಿ, ಇದು ಮೂರೂ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ನಾನು ಸ್ಯಾರಿ ಅಂಗಡಿಗೆ ಹೋಗ್ತಿದ್ದೀನಿ, ಸೊ ನೀವು ನನ್ನ ಜೊತೆ ಬನ್ನಿ. ಈಗ ನಾನು ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತೀನಿ ಅಲ್ಲೋ. ಸೊ ನೋಡ್ತಿದ್ದೀರಲ್ಲ ನಾನ್ ಬಂದಿರೋದು ಎಲ್ಲಿ ಅಂದ್ರೆ ಪೋತೇಸ್. ಸೊ ಪೋತೇಸಿಗೆ ಬಂದಿದ್ದೀನಿ, ಇಲ್ಲಿ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಅಲ್ಲಿ ಕೂಡ ದಸರಾ ಕೂರ್ಸಿದ್ರು ಗೊಂಬೆಗಳನ್ನೆಲ್ಲ, ಅದನ್ನ ನೋಡಿ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು ಗೊಂಬೆಗಳು. ಗ್ರೌಂಡ್ ಫ್ಲೋರ್ ಅಲ್ಲಿಲ್ಲ, ಇದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊಂಬೆ. ಅಂಡ್ ಮಕ್ಕಳಿಗೆಲ್ಲ ಬಲೂನು ಸ್ವೀಟ್ಸ್ ಎಲ್ಲ ಕೊಡ್ತಾ ಇದ್ರು, ಆಫರ್ ಕೂಡ ಚೆನ್ನಾಗಿತ್ತು. ಇದೆಲ್ಲ ಸ್ಯಾರಿ ಸೆಕ್ಷನ್, ನೀವೇನ್ ನೋಡ್ತಿದ್ದೀರಾ, ತುಂಬಾ ವೆರೈಟಿ ಸ್ಯಾರಿ ಇದೆ. ಇದೆಲ್ಲ ನೋಡಿ ಒಂಥರ ಫ್ಯಾನ್ಸಿ ಸ್ಯಾರಿ ತರ, ಆಮೇಲೆ ಇದು ಅಷ್ಟೇ ಫ್ಯಾನ್ಸಿ ಸ್ಯಾರಿ. ಇದೆಲ್ಲ ಸಿಲ್ಕ್ ಸ್ಯಾರಿ, ಟೂ ಪೀಸ್ಗೆ ಎರಡ್ ಸ್ಯಾರಿಗೆ 3,300 ರುಪೀಸ್ ಅಂತೆ, ತುಂಬಾ ವರ್ತ್ ಈ ತರದ್ದೆಲ್ಲ ಎರಡ್ ತಗೊಂಡ್ರೆ. ಈ ಕಡೆ ಕಾಟನ್ ಸ್ಯಾರಿ, ಕಾಟನ್ ಸಿಲ್ಕ್, ಇದೆಲ್ಲ ಸಿಲ್ಕ್ ಸ್ಯಾರೀಸ್, ಪ್ರತಿ ಒಂದು ಎಲ್ಲ ರೀತಿಯಾದ ಸ್ಯಾರಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ಇದು ನೋಡಿ, ಇದೆಲ್ಲ ಒಂಥರ ಸಿಲ್ಕ್ ಸ್ಯಾರಿ, ಕಾಂಟ್ರಾಸ್ಟ್ ಬ್ಲೌಸ್ ಇರುವಂತ ಸ್ಯಾರಿಗಳು ಎಲ್ಲ. ಅಂಡ್ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ, ಸೆಮಿ ಸಿಲ್ಕ್, ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ, 790 or 800 ಇಂದ 4,000 ತನಕ ಇದೆ ಇಲ್ಲಿ. ಚೆನ್ನಾಗಿದೆ ಕಲರ್ ಎಲ್ಲಾನು. ಅಂಡ್ ಇದು ಮಾತ್ರ ಬ್ಯೂಟಿಫುಲ್ ಸೆಕ್ಷನ್, ತುಂಬಾ ಸ್ಕೈ ಬ್ಲೂ ವಿತ್ ವೈಟ್ ಕಾಂಬಿನೇಷನ್, ನಂಗೆ ಸಖತ್ ಇಷ್ಟ ಆಯ್ತು. ಆದ್ರೆ ನಾನು ಬೇರೆ ಪರ್ಪಸ್ ತಗೊಳ್ತಿರೋದ್ರಿಂದ ಇದೆಲ್ಲ ನಾನು ತಗೊಂಡಿಲ್ಲ, ನಾನು ಸ್ವಲ್ಪ ನೀಟಾಗಿರುವಂಥದ್ದು ತಗೊಂಡೆ. ಆದ್ರೆ ನನ್ನ ಪರ್ಸ್ನಲ್ ಇದಕ್ಕೆ ತಗೊಂಡಿದ್ರೆ ನಾನು ಖಂಡಿತ ಇದೆಲ್ಲ ತಗೊಂಡ್ಬಿಡ್ತಿದ್ದೆ, ತುಂಬಾ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಿದ್ವಿ. ಸೊ ಇಲ್ಲೂ ಅಷ್ಟೇ, ಬೈ ಒನ್ ಗೆಟ್ ಒನ್ 1,800, ಇದು ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಟ್ರೆಂಡ್ ಅಲ್ಲಿ ಇರುವಂತ ಜುಮ್ಕಿ ಸ್ಯಾರಿ, ಕಾಂಟ್ರಾಸ್ಟ್ ಇದೆಲ್ಲ. ಅಂಡ್ ಇದು ನೋಡಿ, ವೈಟ್ ವಿತ್ ಆರೆಂಜ್ ಮಿರರ್ ವರ್ಕ್ ಸ್ಯಾರಿ. ಅಂಡ್ ನೆಕ್ಸ್ಟ್ ತೋರಿಸ್ತೀನಲ್ಲ, ಇದು ಫುಲ್ ಕಾನ್ ಇದು ಅಂದ್ರೆ ಪಿಸ್ತಾ ಅಂಡ್ ಪೀಚ್ ಕಲರ್, ಪಿಂಕ್ ಕಲರ್, ಇದೆಲ್ಲ ತುಂಬಾ ರೇರ್ ಕಲರ್ ಸ್ಯಾರೀಸ್ ಎಲ್ಲ ಇಲ್ಲಿತ್ತು, ತುಂಬಾ ಚೆನ್ನಾಗಿದೆ. ನೀವ್ ಯಾರಾದ್ರೂ ಡಿಸೆಂಟ್ ಕಲರ್ಸ್ ನೋಡ್ತಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಅಂಡ್ ಇದು ಬಂದು ರಾಯಲ್ ಬ್ಲೂ ವಿತ್ ಸಿಲ್ವರ್ ಕಲರ್ ಸ್ಯಾರಿ, ತುಂಬಾ ಚೆನ್ನಾಗಿತ್ತು, ಅರೌಂಡ್ 2,500 ರುಪೀಸ್ ಇದ್ರ ರೇಟ್ ಎರಡು. ಇದೆಲ್ಲ ಮಕ್ಳದು ಆಟ ಸಾಮಾನುಗಳು, ಟಾಯ್ಸು, ಅಂಡ್ ಮಕ್ಳದು ಪ್ರತಿ ಒಂದು ನಿಮ್ಗೆ ಜಸ್ಟ್ ಬೋರ್ನ್ ಬೇಬಿಯಿಂದಾನು ಎಲ್ಲ ಇದೆ. ಇದು ನೋಡಿ, ಎಥ್ನಿಕ್ ವೇರ್ ಅಂಡ್ ವೆಸ್ಟರ್ನ್ ವೇರ್ಸ್ ಪ್ರತಿ ಒಂದು ಕೂಡ ಇದೆ, ನೀವು ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಮಕ್ಳಿಗೂ ಕೂಡ ತುಂಬಾನೇ ಚೆನ್ನಾಗಿದೆ, ದೊಡ್ಡವ್ರಿಗೂ ಕೂಡ ಚೆನ್ನಾಗಿದೆ. ಮಕ್ಳಿಗೆ ಈಗ ವಿಂಟರ್ ಸ್ಟಾರ್ಟ್ ಆಗ್ತಿದೆ, ಸೊ ಅದರಿಂದ ಹ್ಯಾಟ್ ಎಲ್ಲ ಬೇಕಾಗುತ್ತೆ. ಇದು ನೋಡಿ, ಬೀಬಾ ಅವ್ರದ್ದು 25% ಆಫ್ ಇತ್ತು. ಇದು ವೆಸ್ಟರ್ನ್ ಕಲೆಕ್ಷನ್ ಗರ್ಲ್ಸ್ಗೆ, ಲೇಡೀಸ್ಗೆ ಅಂದ್ರೆ ಜೆಗ್ಗಿಂಗ್ಸ್, ಡೆನಿಮ್ಸ್, ಲೆಗ್ಗಿಂಗ್ಸ್ ಅಂಡ್ ಜೀನ್ಸ್ ಪ್ಯಾಂಟ್, ಟ್ಯಾಂಕ್ ಟಾಪ್, ಬೆಲ್ಟ್ ಪ್ರತಿ ಒಂದು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನೀವು ವೆಸ್ಟರ್ನ್ ಕೂಡ ಇಲ್ಲೇ ಇದೆ, ಚೆಕ್ ಮಾಡ್ಕೊಳ್ಬಹುದು. ಇದು ವೆಡ್ಡಿಂಗ್ ಪಾರ್ಟಿ ವೇರ್, ಇಲ್ಲಿ ನೋಡ್ಬೋದು ನೀವು, ಕಸ್ಟಮರ್ಸ್ಗೆಲ್ಲ ಸ್ವೀಟ್ ಕೊಡ್ತಿದ್ದಾರೆ, ಬಾಕ್ಸ್ ಬಾಕ್ಸ್ ಅವರ ಬಿಲ್ ತಕ್ಕಂತೆ ಅವ್ರಿಗೆ ಸ್ವೀಟ್ ಸಿಗುತ್ತೆ.
ಅಂಡ್ ಆಂಬಿಯನ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಕೂಡ ಪೋತಿಸ್ದು, ಸಖತ್ ಇಷ್ಟ ಆಗುತ್ತೆ ನಿಮ್ಗೂ ಕೂಡ. ಅಂಡ್ ಫೈನಲ್ ಆಗಿ ಸ್ನೇಹಿತರೆ, ನಾನು ಪೋತಿಸಿಂದ ಇವಾಗ ತಾನೆ ಮನೆಗೆ ಬಂದೆ. ಸೊ ಮನೆಗೆ ಬಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂಡ್ ಎಲ್ಲಕ್ಕಿಂತ ಮೊದಲನೇದಾಗಿ ನೀವೆಲ್ಲ ನೋಡಿದ್ರಲ್ಲ, ಪೋತಿಸಲ್ಲಿ ದಸರಾ ಸೆಲೆಬ್ರೇಷನ್ ನಡೀತಿತ್ತು. ಸೊ ತುಂಬಾ ಚೆನ್ನಾಗಿತ್ತು, ದಸರಾಗಳ ಗೊಂಬೆ ಕೂಡ ಕೂರಿಸಿದ್ರು ಅಂಡ್ ಸ್ವೀಟ್ ಕೂಡ ಕೊಡ್ತಾ ಇದ್ರು. ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ ಹೋದಾಗ. ಅಂಡ್ ದಸರಾ ಆಫರ್ ಕೂಡ ನಡೀತಿದೆ, ಅಂದ್ರೆ ಆಫರ್ ಅಂದ್ರೆ ಏನ್ ತುಂಬಾ ಆಫರ್ ಇಲ್ಲ, ಲಿಮಿಟ್ ಆಗಿ ಆಫರ್ಸ್ ಇದೆ. ಕೆಲವೊಂದ್ರ ಮೇಲೆ ಆಫರ್ಸ್ ಇಲ್ಲ, ಕೆಲವೊಂದ್ರ ಮೇಲೆ ಆಫರ್ಸ್ ಇದೆ. ಸೊ ನೀವು ಚೆಕ್ ಮಾಡಿ ತಗೊಳ್ಬೇಕು. ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ, ನನ್ಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಅಂಡ್ ನಾನು ಏನೇನೆಲ್ಲ ಶಾಪ್ ಮಾಡಿದೀನಂದ್ರೆ, ನನ್ನ ಶಾಪಿಂಗ್ ಎಲ್ಲ ಐಟಮ್ ಕೂಡ ಇದ್ರಲ್ಲಿದೆ. ಇಲ್ಲಿ ಇದು ಅಂಡ್ ನೆಕ್ಸ್ಟ್ ಇದು ಮತ್ತೆ ಇದು ಇನ್ನು ಎಷ್ಟೊಂದು ಐಟಮ್ಗಳೆಲ್ಲ ಈ ಬ್ಯಾಗ್ ಅಲ್ಲಿ ಇದೆ. ಅಂಡ್ ಇನ್ನ ಒಂದು ಬ್ಯಾಗ್ ಇದೆ ಚಿಕ್ಕದು. ಸೊ ಇದಿಷ್ಟರಲ್ಲಿ ಐಟಮ್ ತಗೊಂಡಿದ್ದೀನಿ. ಅಂಡ್ ನಾನು ಏನೇನೆಲ್ಲ ತಗೊಂಡಿದ್ದೀನಿ ಅಂದ್ಬಿಟ್ಟು ನಿಮ್ಗೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಬಿಕಾಸ್ ಈ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ನಾನು ನಿಮ್ಗೆ ಏನ್ ತಗೊಂಡಿದ್ದೀನಿ ಅಂತ ಅದನ್ನೇ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಅಂಡ್ ಇವತ್ತು ನನ್ನ ಮೇಕಪ್ ಹೇಗ್ ಅನ್ನಿಸ್ತಿದೆ, ನಾನು ಬೆಳಗ್ಗೆ 10:00 ಬಿಟ್ಟಿದ್ದು, ಸಾರಿ ಬೆಳಗ್ಗೆ 11:45 ನನ್ನ ಮನೆ ಬಿಟ್ಟಿದ್ದು. ಸೊ ಈಗ 3:10 ಆಗಿರ್ಬೇಕು ಟೈಮು. ಸೊ ಇವಾಗವರೆಗೂ ನನ್ನ ಮೇಕಪ್ ಎಷ್ಟು ಗ್ಲೋಯಿಂಗ್ ಆಗಿದೆ ಅಲ್ಲ, ನೀವು ನೋಡ್ಬೋದು ಇಲ್ಲೆಲ್ಲ, ಇಲ್ಲಿ ಮೂಗ್ ಮೇಲೆ, ಫೋರ್ ಹೆಡ್, ಚಿನ್ನು ಎಲ್ಲ ನಿಮ್ಗೊಂದ್ರೆ ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ ಅಲ್ಲ. ಎಸ್, ನಾನು ಅಮೆಝಾನ್ ಇಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ನಿಮ್ ಜೊತೆ ಎಲ್ಲ ಶೇರ್ ಮಾಡೋಣ ಅನ್ಕೊಂಡೆ. ಆದ್ರೆ ಫಸ್ಟ್ ನಾನ್ ಟ್ರೈ ಮಾಡೋಣ, ನಾನ್ ಟ್ರೈ ಮಾಡಿ ನನ್ಗೆ ಇಷ್ಟ ಆದ್ಮೇಲೆ ನಿಮ್ ಜೊತೆ ಎಲ್ಲ ಶೇರ್ ಮಾಡೋಣ ಅನ್ಕೊಂಡೆ. ಸೊ ನಾನು ಟ್ರೈ ಮಾಡಿದೆ, ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ರಿಸಲ್ಟ್ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಎಸ್, ಚೆನ್ನಾಗಿದೆ ಅಲ್ಲ. ಸೊ ನಾನ್ ನಿಮ್ಗೆ ಮುಂದೆ ಬರುವಂತ ವಿಡಿಯೋಗಳಲ್ಲಿ ಅದು ಕೂಡ ತೋರಿಸ್ತೀನಿ, ಅದೇನ್ ಐಟಮ್ ಅಂತ. ಅದು ಬಂದು ಲಾರಿಯಲ್ದು ಒಂದು ಬಾಟಲ್. ಸೊ ಅದೇನ್ ಬಾಟಲ್, ಅದು ಯಾವ ತರ ಇದೆ, ಪ್ರತಿಯೊಂದು ನಾನು ನಿಮ್ಗೆ ವಿಡಿಯೋ ಸಪರೇಟ್ ಆಗಿ ಮಾಡಿ ತೋರಿಸ್ತೀನಿ. ನೀವು ಇದೇ ತರ ಗ್ಲೋಯಿಂಗ್ ಮೇಕಪ್ ನ ಪಡ್ಕೊಳ್ಬಹುದು. ಅಂಡ್ ಆಲ್ಮೋಸ್ಟ್ ಎಷ್ಟು ಅವರ್ ಆಯ್ತು, ಸೊ ಇನ್ನು ಮೇಕಪ್ ಗ್ಲೋಯಿಂಗ್ ಪ್ರತಿಯೊಂದು ಹಾಗೆ ಇದೆ. ಸೊ ನನಗೆ ಸಖತ್ ಇಷ್ಟ ಆಯ್ತು, ನಿಮ್ಗೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಎಲ್ಲಕ್ಕಿಂತ ಮೊದಲನೇದಾಗಿ ನಾನು ಇವಾಗ ರೆಡಿ ಆದ್ನಲ್ಲ, ಸೊ ಬೆಡ್ರೂಮ್ ಮೇಲೆ ಎಲ್ಲ ಐಟಮ್ ಹಂಗೆ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಬೆಡ್ ನ ಹೋಗ್ಬಿಟ್ಟು ಫಸ್ಟ್ ಕ್ಲೀನ್ ಮಾಡ್ಬೇಕು. ಅಂಡ್ ಕಿಚನ್ ಅಷ್ಟೇನೆ, ಟಿಫನ್ ಮಾಡಿದ್ದೆ ಬೆಳಗ್ಗೆ. ಸೊ ಅದ್ ಪಾತ್ರೆಲ್ಲ ಹಂಗೆ ಇದೆ, ಟಿಫನ್ ತಿಂದಿದ್ ಪ್ಲೇಟ್ಸ್ ಕೂಡ ಹಂಗೆ ಇದೆ. ಸೊ ಅದನ್ನು ಕ್ಲೀನ್ ಮಾಡ್ಬೇಕು, ಸೊ ಅದನ್ನು ಕ್ಲೀನ್ ಮಾಡ್ಬೇಕು. ಅಂಡ್ ಬೆಡ್ರೂಮ್ ಕ್ಲೀನ್ ಮಾಡ್ಬೇಕು, ಎಲ್ಲಕ್ಕಿಂತ ಮುಂಚೆ ನಾನು ಊಟ ಮಾಡ್ಬೇಕು. ಸೊ ಇದೆಲ್ಲ ಮಾಡ್ಬಿಟ್ಟು ನಾನು ಪೋತಿಸ್ ಇಂದ ಏನೇನ್ ತಗೊಂಡೆ ಅಂದ್ಬಿಟ್ಟು ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತೀನಿ. ಸೊ ನಾನು ನಿಮ್ನೆಲ್ಲ ಪೋತಿಸ್ ಅಲ್ಲಿ ನಾನು ಯಾವ್ಯಾವ ಬಟ್ಟೆ ತಗೊಂಡಲ್ಲ ಆ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದೆಟ್ ಬೈ ಗೈಸ್, ಹ್ಯಾವ್ ಅ ನೈಸ್ ಡೇ. ಇನ್ನು ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಳೆ ವಿಡಿಯೋ ಎಲ್ಲ ನೀವು ನೋಡಬಹುದು. ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಆ ಕೂಡಲೇ ನನ್ನ ವಿಡಿಯೋಗಳನ್ನೆಲ್ಲ ನೋಡಬಹುದು. ಸೊ ಇದೆಲ್ಲ ಹೇಳ್ತಾ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂದ್ರೆ ಪೋತಿಸ್ ಪಾರ್ಟ್ 2 ಅಂದ್ರೆ ನಾನು ಏನೇನು ಡ್ರೆಸ್ ತಗೊಂಡೆ ಅದೆಲ್ಲ ತೋರಿಸ್ತೀನಿ. ಸೊ ಬಾಯ್.